ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಅಂಬರೀಷ ಈ ಹೆಸರು ಬಹುಶಃ ಪುರಾಣಗಳಲ್ಲಿ ಮಾತ್ರವಲ್ಲ, ಇಂದಿನ ಕಲಿಯುಗದ ಬದುಕಿನಲ್ಲೂ ಈ ಮಹಾನ್ ಧೀರ ರಾಜನ ಗುಣಗಾನವಿಲ್ಲದೆ ಮುಗಿಯೋದಿಲ್ಲ. ಮಾನವ ಕುಲದ ಸೃಷ್ಟಿಕರ್ತನಾದ ವೈವಸ್ವತ ಮನುವಿನ ಮೊಮ್ಮಗನೇ ಅಂಬರೀಷ. ಶ್ರೀ ವಿಷ್ಣುವಿನ ಪರಮಭಕ್ತ, ಸಕಲ ಅಷ್ಟೈಶ್ವರ್ಯವಿದ್ದರೂ ಸರ್ವವನ್ನು ತ್ಯಜಿಸಲು ಸಿದ್ಧನಿದ್ದ ಮಹಾನ್ ವೈರಾಗಿಯಾತ. ಹೀಗೆ ಆತನ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ರೋಮಾಂಚನವಾದ ಕಥಾನಕವೇ. ಬನ್ನಿ ಹಾಗಿದ್ರೆ ರಾಜ ಅಂಬರೀಷನ ಕುರಿತಾದ ಕೆಲವೊಂದಷ್ಟು ಕೌತುಕ ಭರಿತ ಕಥಾನಕಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೈವಸ್ವತ ಮನುವಿನ ಎಂಟನೆಯ ಮಗ ನಭಗ, ಇವನ ಮಗ ನಾಭಗ. ಬಹುಕಾಲ ಜ್ಞಾನಾರ್ಜನೆ ಮಾಡುತ್ತಾ ಗುರುಕುಲದಲ್ಲೇ ಇದ್ದುಬಿಟ್ಟ. ಆನಂತರ ಒಮ್ಮೆ ತನ್ನೂರಿಗೆ ಬಂದಾಗ ಅವನಿಗೊಂದು ಆಘಾತ ಕಾದಿತ್ತು. ಅವನ ಸೋದರರು ತಂದೆಯ ಆಸ್ತಿಯನ್ನ ತಮ್ಮಲ್ಲೇ ಭಾಗ ಮಾಡಿಕೊಂಡು ಬಿಟ್ಟಿದ್ರು. ಇವನಿಗಾಗಿ ಏನನ್ನೂ ಉಳಿಸಿರಲಿಲ್ಲ. ಆಸ್ತಿಯ ಬಗ್ಗೆ ಸ್ವತಃ ಏನೂ ಆಸಕ್ತಿ ಇಲ್ಲದಿದ್ದರೂ ಲೋಕಾರೂಢಿಯಾಗಿ ಸಹೋದರರನ್ನ ಕೇಳ್ದ. ನನ್ನ ಪ್ರೀತಿಯ ಸಹೋದರರೇ, ನಮ್ಮ ತಂದೆಯ ಆಸ್ತಿಯಲ್ಲಿ ನನ್ನ ಪಾಲಿನದೆಂದು ಏನನ್ನು ಕೊಟ್ಟಿರುವಿರಿ ಎಂದು ಕೇಳ್ತಾನೆ. ಆಗ ಅವನ ಸಹೋದರರು ನಗುತ್ತಾ ಹೇಳ್ತಾರೆ, ನಮ್ಮ ಪ್ರೀತಿಯ ಸಹೋದರ, ನಿನಗೆ ನಮ್ಮೆಲ್ಲರ ತಂದೆಯನ್ನೇ ಆಸ್ತಿ ಭಾಗವಾಗಿ ಇಟ್ಟು ಬಿಟ್ಟಿದ್ದೇವೆ ಎಂದು. ಇದನ್ನು ಕೇಳಿದ ನಾಭಗ ತಂದೆಯ ಬಳಿಗೆ ಬಂದು ಹೇಳಿದ, ನನ್ನ ಪ್ರೀತಿಯ ತಂದೆಯೇ, ನನ್ನ ಪ್ರೀತಿಯ ಹಿರಿಯ ಸಹೋದರರು ನಿಮ್ಮನ್ನೇ ನನ್ನ ಪಿತ್ರಾರ್ಜಿತ ಆಸ್ತಿ ಭಾಗವಾಗಿ ಕೊಟ್ಟಿದ್ದಾರಂತೆ. ಇನ್ನು ಮೇಲೆ ನೀವು ನಾನು ಒಟ್ಟಾಗಿರಬೇಕು ಎಂದು ಮುಗ್ಧವಾಗಿ ಹೇಳಿದ. ಅವನ ತಂದೆ ಶುಷ್ಕ ನಗುತ್ತಾ ಹೇಳ್ತಾನೆ, ಅಯ್ಯೋ ಮಗನೇ, ನಿನ್ನ ಅಣ್ಣಂದಿರು ನಿನಗೆ ಮೋಸ ಮಾಡಿದ್ದಾರೆ, ಐಶ್ವರ್ಯವನ್ನೆಲ್ಲ ತಮ್ಮ ತಮ್ಮಲ್ಲಿ ಹಂಚಿಕೊಂಡು ಬಿಟ್ಟಿದ್ದಾರೆ, ನಿನಗಾಗಿ ಏನನ್ನೂ ಉಳಿಸಿಟ್ಟಿಲ್ಲ, ನಾನು ನಿನ್ನ ಆಸ್ತಿಯಾಗಲು ಹೇಗೆ ಸಾಧ್ಯ? ಮಗ ಖಿನ್ನನಾಗಿ ಮುದುಡಿ ನಿಂತಿದ್ದಾನ ನೋಡಿ ತಂದೆ ಬೇಸರದಿಂದ ಹೇಳಿದ, ಏನು ಚಿಂತಿಸಬೇಡ ಮಗನೇ, ತಂದೆಯೇ ನಿನ್ನ ಆಸ್ತಿ ಎಂದರಲ್ಲವೇ ನಿನ್ನ ಅಣ್ಣಂದಿರು, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ನಾನು ಹೇಳುವುದನ್ನ ಚೆನ್ನಾಗಿ ಗಮನಿಸು, ಅಂಗಿರನ ವಂಶದವರು ಈಗೊಂದು ಮಹಾಯಜ್ಞವನ್ನ ಕೈಗೊಳ್ಳುತ್ತಿದ್ದಾರೆ. ಅವರೆಲ್ಲರೂ ಬುದ್ಧಿಶಾಲಿಗಳೇ ಆದರೂ ಯಜ್ಞದ ಆರನೆಯ ದಿನದಂದು ದಿಗ್ಭ್ರಮೆಗೊಂಡು ದಿನಂಪ್ರತಿಯ ಆಚರಣೆಗಳಲ್ಲಿ ತಪ್ಪು ಮಾಡುತ್ತಿದ್ದಾರೆ. ನೀನು ಅವರಲ್ಲಿಗೆ ಹೋಗು, ವೈಶ್ವ ದೇವನನ್ನ ಕುರಿತು ಎರಡು ವೇದ ಮಂತ್ರಗಳನ್ನು ಪಠಿಸು. ಯಜ್ಞ ಮುಕ್ತಾಯದ ಬಳಿಕ ಸ್ವರ್ಗೀಯ ಗೃಹ ವ್ಯೂಹಗಳಿಗೆ ತೆರಳುವಾಗ ಯಜ್ಞದಲ್ಲಿ ಬಂದ ಹಣದಲ್ಲಿ ಉಳಿದದ್ದನ್ನು ನಿನಗೆ ಕೊಡ್ತಾರೆ, ಆದ್ದರಿಂದ ತಪ್ಪದೇ ಅಲ್ಲಿಗೆ ಹೋಗು ಎಂದು ಹೇಳ್ತಾನೆ. ನಾಭಾಗ ಹಾಗೆಯೇ ಮಾಡಿದ. ವೈಶ್ವದೇವ ವೇದ ಮಂತ್ರಗಳನ್ನು ಪಠಿಸಿದ. ಯಜ್ಞ ಮುಗಿದ ಮೇಲೆ ಅವನ ಕೈಗೆ ಸಂಪತ್ತು ಬಂತು. ಅದನ್ನು ಸ್ವೀಕರಿಸುತ್ತಿರುವಾಗ ಉತ್ತರ ದಿಕ್ಕಿನಲ್ಲಿ ಕಪ್ಪು ವರ್ಣದ ವ್ಯಕ್ತಿಯೊಬ್ಬ ಅಲ್ಲಿಗೆ ಬಂದ. ಈ ಯಜ್ಞ ಸ್ಥಳದ ಸಕಲ ಸಂಪತ್ತು ನನಗೆ ಸೇರಿದ್ದು ಎಂದ. ನಾಭಾಗ ಬೆದರಿ ಸುಮ್ಮನಾಗಿ ಬಿಡಲಿಲ್ಲ. ಇದು ನನ್ನ ತಂದೆಯವರ ಆಜ್ಞೆ, ಇಲ್ಲಿನ ಕೀರ್ತಿಶಾಲಿ ಮಹರ್ಷಿಗಳು ಈ ಸಂಪತ್ತು ನನ್ನದಾಗಲು ಒಪ್ಪಿದ್ದಾರೆ ಎಂದು ಹೇಳ್ತಾನೆ. ಆಗ ಆ ಕಪ್ಪು ವರ್ಣದ ವ್ಯಕ್ತಿ, ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ಸಂಪತ್ತು ಯಾರಿಗೆ ಸೇರಬೇಕಾದದ್ದು ಎಂದು ನಾವಿಬ್ಬರೂ ಹೋಗಿ ನಿಮ್ಮ ತಂದೆಯವರನ್ನೇ ಕೇಳೋಣ ಎಂದ. ನಾಭಾಗನಿಗಿದ್ದು ಒಪ್ಪಿಗೆಯಾಯಿತು. ಈ ಸಂಪತ್ತು ಪಡೆಯುವಂತೆ ಹೇಳಿದವರು ಅವರೇ, ಅವರೆಂದಂತೆ ನಡೆಯಲಿ ಎಂದುಕೊಂಡು ಆ ಕಪ್ಪು ವರ್ಣದ ವ್ಯಕ್ತಿಯೊಂದಿಗೆ ತಂದೆಯಲ್ಲಿಗೆ ಬಂದು ಪ್ರಶ್ನಿಸ್ತಾನೆ. ಆಗ ಅವನ ತಂದೆ ಹೇಳಿದ, ಮಗು ನಾಭಾಗ, ಸಾಕ್ಷಾತ್ ಪರಶಿವನೇ ಈಗ ನಿನ್ನೊಂದಿಗೆ ನಿಂತಿದ್ದಾನೆ. ದಕ್ಷ ಯಜ್ಞ ಶಾಲೆಯಲ್ಲಿ ಏನೇನನ್ನು ಅರ್ಪಿಸಿದರೂ ಅವೆಲ್ಲವೂ ಶಿವನ ಪಾಲಿನದು ಎಂದು ಹೇಳಿಯೇ ಅರ್ಪಿಸ್ತಾರೆ. ಹೀಗಾಗಿ ಆ ಯಜ್ಞಶಾಲೆಯಲ್ಲಿ ಸಕಲ ಸಂಪತ್ತು ನಿಜವಾಗಲು ಶಿವನಿಗೆ ಸೇರಿದ್ದಾಗಿದೆ ಎಂದು ವಿನಮ್ರವಾಗಿ ಹೇಳ್ತಾನೆ. ಆಗ ನಭಾಗನಿಗೆ ಪರಿಸ್ಥಿತಿಯ ಅರ್ಥವಾಯಿತು. ಆತನಿಗೆ ಬೇಸರ ನಿರಾಶೆಗಳಾವುದೂ ಆಗಲಿಲ್ಲ, ಬದಲಾಗಿ ತುಂಬಾನೇ ಸಂತೋಷಪಟ್ಟ. ಕೂಡಲೇ ಆತ ಆ ಕಪ್ಪು ವರ್ಣದ ವ್ಯಕ್ತಿಯಾಗಿ ನಿಂತಿದ್ದ ಶಿವನಿಗೆ ಸಾಷ್ಟಾಂಗ ನಮಸ್ಕರಿಸಿ ಹೇಳಿದ, ಹೇ ಪೂಜಾರ್ಹನಾದ ದೇವನೇ, ಈ ಯಜ್ಞ ಶಾಲೆಯಲ್ಲಿರುವುದೆಲ್ಲವೂ ನಿನ್ನದು ಎಂದು ನನ್ನ ತಂದೆ ಖಚಿತವಾಗಿ ಹೇಳಿದ್ದಾರೆ, ನನ್ನ ತಪ್ಪಾಯಿತು, ಕ್ಷಮಿಸಿಬಿಡು, ದಯವಿಟ್ಟು ಈ ಎಲ್ಲಾ ಸಂಪತ್ತನ್ನು ನೀನೇ ಸ್ವೀಕರಿಸು, ನಿನ್ನ ಕರುಣೆ ನನ್ನ ಮೇಲೆ ಯಾವಾಗಲೂ ಇರಲಿ ಎಂದು ವಿನಮ್ರವಾಗಿ ಶಿವನ ಪಾದಕ್ಕೆರಗಿದ. ಇದರಿಂದ ಶಿವನಿಗೆ ಬಹಳ ಸಂತೋಷವಾಯಿತು. ಶಿವ ನಾಭಗನ ತಲೆ ನೇವರಿಸಿ ಹೇಳಿದ, ಮಗು, ನಿನ್ನ ತಂದೆ ಹೇಳಿರುವುದೆಲ್ಲ ದಿಟವೇ ಆಗಿದೆ, ನೀನು ಕೂಡ ಆ ಸತ್ಯ ವಾಕ್ಯಗಳನ್ನೇ ಆಡುತ್ತಿರುವೆ, ಆದ್ದರಿಂದ ವೇದ ಮಂತ್ರಗಳನ್ನ ಬಲ್ಲವನಾದ ನಾನು ಅಲೌಕಿಕವಾದ ಶಾಶ್ವತ ದಿವ್ಯ ಜ್ಞಾನವನ್ನ ನಿನಗೆ ನೀಡುತ್ತೇನೆ ಎಂದು ಆಶೀರ್ವದಿಸಿ ನಾಭಗನ ತಲೆಯನ್ನ ನೇವರಿಸಿದ. ನಾಭಗನಿಗೆ ಶಿವನ ಅನುಗ್ರಹವೂ ಆಯಿತು, ಜೊತೆಗೆ ಆ ಸಕಲ ಸಂಪತ್ತು ದೊರೆಯಿತು. ಇಂತಹ ಪುಣ್ಯಪುರುಷ ನಾಭಗನಿಗೆ ಮಹಾಪುಣ್ಯಪುರುಷನಾದ ಕೀರ್ತಿವಂತನಾದ ಮಗ ಹುಟ್ಟುತ್ತಾನೆ. ಆತನ ಹೆಸರು ಅಂಬರೀಷ. ಅಂಬರೀಷ ಗುರು ಹಿರಿಯರಲ್ಲಿ ಗೌರವ, ದೈವಗಳಲ್ಲಿ ಅಪಾರ ನಂಬಿಕೆ ಗೌರವಗಳನ್ನು ಉಳ್ಳವನಾಗಿದ್ದು
ಉನ್ನತವಾದ ಗುಣ ಸಂಪನ್ನತೆಗೆ ಪ್ರಖ್ಯಾತನಾಗಿದ್ದ. ಭಾರತದಲ್ಲಿ ಧರ್ಮಶಾಸ್ತ್ರವನ್ನು ಸೃಷ್ಟಿಸಿದ ಮಹಾನ್ ಸಾರ್ವಭೌಮ ಮನು ಚಕ್ರವರ್ತಿ ವೈವಸ್ವತ ಮನುವಿನ ಮೊಮ್ಮಗನೇ ಅಂಬರೀಷ. ಭರತಖಂಡದ ಪುರಾಣ ಕಥೆಗಳಲ್ಲಿ ಪರಮ ಭಾಗವೋತ್ತಮ ಎಂದು ಹೆಸರು ಪಡೆದವನು. ರಾಜಧರ್ಮದ ಸನ್ಮಾರ್ಗವನ್ನು ಸ್ಪಷ್ಟ ರೂಪದಲ್ಲಿ ಅರ್ಥ ಮಾಡಿಕೊಂಡಿದ್ದವನು. ವಿಷ್ಣು ಪರಮಾತ್ಮನ ಪರಮ ಭಕ್ತ. ರಾಜರ್ಷಿ ಎನಿಸಿಕೊಳ್ಳಲು ಇವನಲ್ಲಿ ಸಂಪೂರ್ಣ ಅರ್ಹತೆ ಇತ್ತು. ಶ್ರೀಹರಿಯ ಧ್ಯಾನದಲ್ಲಿ ಅನವರತವೂ ಇದ್ದರು ಪ್ರಜಾಪಾಲನೆಯಲ್ಲಿ ಕಿಂಚಿತ್ತೂ ಚ್ಯುತಿ ಉಂಟಾಗದ ರೀತಿಯಲ್ಲಿ ರಾಜ್ಯಭಾರ ನಡೆಸಿದ್ದ. ಆದ್ದರಿಂದಲೇ ಈತನ ಆಡಳಿತದ ಕಾಲ ಸುಭಿಕ್ಷ ಕಾಲ ಎನಿಸಿತ್ತು. ಮುನಿ ಜನರೆಲ್ಲರ ಗೌರವಾಧಾರ ಹಾಗೂ ಮನ್ನಣೆಯನ್ನ ಗಳಿಸಿದ್ದವನು. ತನ್ನ ಭಕ್ತನಾದ ಈತನ ನೆರವಿಗಾಗಿ ಭಕ್ತರ ಭಕ್ತ ಎನಿಸಿದ ವೈಕುಂಠಪತಿ ಎನಿಸಿದ ವಿಷ್ಣು ಪರಮಾತ್ಮನು ಅಂಬರೀಷ ರಾಜನಿಗೆ ತನ್ನ ಸುದರ್ಶನ ಚಕ್ರವನ್ನೇ ಆತ್ಮರಕ್ಷಣೆಯ ರೂಪದಲ್ಲಿ ನೀಡಿದ್ದ. ಅಂಬರೀಷ ದೈವ ಭಕ್ತನೂ ಹೌದು, ಮಹಾಶೂರಾಗ್ರಣಿಯೂ ಹೌದು. ತನ್ನ ಆಡಳಿತದ ಅವಧಿಯಲ್ಲಿ ಸಾಕಷ್ಟು ಯಾಗಗಳನ್ನು ನಿರ್ವಿಘ್ನವಾಗಿ ಮಾಡಿ ಮುಗಿಸಿದ್ದ. ಈತನಿಗೆ ಏಕಾದಶಿ ವ್ರತದ ಆಚರಣೆಯ ಬಗ್ಗೆ ಅತಿ ಆಸಕ್ತಿ ಹಾಗೂ ನಿಷ್ಠೆ ನಿಯಮಗಳಿಂದಲೇ ಈ ವ್ರತವನ್ನು ನಿರ್ವಿಘ್ನವಾಗಿ ಮಾಡಿ ಮುಗಿಸುತ್ತಿದ್ದ. ಈ ವ್ರತದ ಮಹಿಮೆಯಿಂದ ತಾನೇ ಅಲ್ಲದೆ ತನ್ನ ಪ್ರಜೆಗಳು ಸಹ ಮುಕ್ತಿ ಪದವಿಯನ್ನು ಪಡೆಯುವರೆಂಬ ಧಾರ್ಮಿಕ ನಂಬಿಕೆ ರಾಜ ಅಂಬರೀಷನದ್ದು. ಒಮ್ಮೆ ಅಂಬರೀಷ ಮಹಾರಾಜ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಪೂರೈಸಿ ಮರುದಿನ ಅಂದರೆ ದ್ವಾದಶಿಯ ಪ್ರಾತಃಕಾಲ ಊಟಕ್ಕಾಗಿ ಸಿದ್ಧತೆಗೊಳ್ಳುತ್ತಿದ್ದ ಸಮಯದಲ್ಲಿ ಕೋಪದ ಪುನರಾವತಾರ ಎನಿಸಿದ. ಅತಿ ಕೋಪಿಷ್ಠರಾದ ದೂರ್ವಾಸ ಮುನಿಗಳು ಅಲ್ಲಿಗೆ ಆಗಮಿಸ್ತಾರೆ. ಅವರನ್ನು ಮಹಾರಾಜ ಗೌರವಾಧಾರದಿಂದ ಬರಮಾಡಿಕೊಂಡು ಭಕ್ತಿ ಹಾಗೂ ನಿಷ್ಠೆಯಿಂದ ಪಾದಗಳನ್ನು ತೊಳೆದ. ಅತಿಥಿ ಸತ್ಕಾರವನ್ನು ಸ್ವೀಕರಿಸಲು ವಿನಯದೊಂದಿಗೆ ಪ್ರಾರ್ಥಿಸಿದ. ದೂರ್ವಾಸ ಮುನಿಗಳು ತಮ್ಮ ಸ್ನಾನಾದಿಗಳನ್ನು ಮುಗಿಸಿ ಮರಳಿ ಬರಲು ಆಶ್ವಾಸನೆಯನ್ನು ನೀಡುತ್ತಾ ಯಮುನಾ ನದಿಗೆ ತೆರಳುತ್ತಾರೆ. ಹಿಂದಿನ ದಿನ ಉಪವಾಸವಿದ್ದು ತೀರಾ ನಿಶಕ್ತನಾಗಿದ್ದ ರಾಜನಿಗೆ ಊಟದ ಹೊತ್ತು ಮೀರುತ್ತಿದ್ದು ಸಕಾಲಕ್ಕೆ ತನ್ನ ಭಕ್ತ ಬಾಂಧವರೊಂದಿಗೆ ಪಾರಣೆ ಮಾಡಿ ಮುಗಿಸದಿದ್ದರೆ ವ್ರತಭಂಗ ಆಗುವ ಭಯವೂ ಉಂಟಾಗತೊಡಗಿತು. ಆದರೆ ದೂರ್ವಾಸರನ್ನು ಬಿಟ್ಟು ಪಾರಣೆ ಮಾಡುವಂತೆಯೂ ಇಲ್ಲ. ಉಭಯ ಸಂಕಟದಲ್ಲಿ ತೊಳಲಾಡುತ್ತಾ ಪರಿಹಾರಕ್ಕಾಗಿ ವ್ರತದ ಸಮಯದಲ್ಲಿ ನೆರೆದಿದ್ದ ಬ್ರಾಹ್ಮಣೋತ್ತಮರ ಸಲಹೆಯನ್ನ ಕೇಳಿದ. ಅವರೆಲ್ಲರೂ ಪಾರಣೆಯ ಸಮಯದಲ್ಲಿ ಇಂತಹ ಸಂದರ್ಭ ಸಂಭವಿಸಿದಾಗ ಕೇವಲ ನೀರು ಕುಡಿದು ಆನಂತರ ಸಾವಕಾಶವಾಗಿ ಪಾರಣೆಯ ಕಾರ್ಯವನ್ನು ಮುಗಿಸಬಹುದೆಂದು ಸಲಹೆ ನೀಡುತ್ತಾರೆ. ವಿಪ್ರೋತ್ತಮರ ಮಾತನ್ನ ವೇದಕ್ಕೆ ಸಮಾನವೆಂದು ಪರಿಗಣಿಸಿದ್ದ ಅಂಬರೀಷ ಮಹಾರಾಜ ಅದರಂತೆ ಜಲಪಾನ ಮಾಡಿ ದೂರ್ವಾಸರು ಸ್ನಾನಾದಿಗಳನ್ನು ಮುಗಿಸಿ ಮರಳಿ ಹಿಂದಿರುಗುವುದಕ್ಕಾಗಿಯೇ ಕಾದು ಕುಳಿತಿದ್ದ. ನಂತರ ದೂರ್ವಾಸರು ಹಿಂದಿರುಗಿದಾಗ ಮಹಾರಾಜನ ಜಲಪಾನದ ಸುದ್ದಿ ತಿಳಿಯಿತು. ಮಹಾರಾಜನ ಬಗ್ಗೆ ಕೆಂಡ ಮಂಡಲವಾಗ್ತಾರೆ, ಕಣ್ಣುಗಳಲ್ಲಿ ಕಿಡಿಕಾರುತ್ತಾ ಅಬ್ಬರಿಸ್ತಾರೆ. ಮಹಾರಾಜ, ಅತಿಥಿಯು ಹಸಿದಿರುವಾಗ ಈ ರೀತಿ ಪಾರಣೆ ಮಾಡುವುದು ಯಾವ ರಾಜಧರ್ಮ? ನಿನ್ನಂತಹ ವಿಷ್ಣು ಭಕ್ತನಿಗೆ ಈ ರೀತಿಯ ಕೃತ್ಯ ಸಮಂಜಸ? ಇಂತಹ ದುರಹಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ನಾನು ವಿಧಿಸಲೇಬೇಕು ಎನ್ನುತ್ತಾ ಕ್ರೋಧದ ಪರಮಾವತಾರವನ್ನು ತಾಳಿ ಸಮ್ಮುಖದಲ್ಲೇ ನಿಂತಿದ್ದ ಅಂಬರೀಷನನ್ನ ಕಾಲಿನಿಂದ ಒದ್ದು ನೂಕುತ್ತಾರೆ. ಕೂಡಲೇ ತಮ್ಮ ಜಟೆಯನ್ನ ಕಿತ್ತೆಸೆದರು. ಆ ಕೂಡಲೇ ಕೃತ್ಯ ಎಂಬ ಹೆಸರಿನ ವಿಕಾರಳ ರೂಪಿಣಿ ಕಾಣಿಸಿಕೊಳ್ತಾಳೆ. ದೂರ್ವಾಸರು ಅಂಬರೀಷನನ್ನ ಕೊಂದು ಮುಗಿಸಲು ಅವಳಿಗೆ ಆಜ್ಞಾಪಿಸಿದರು. ದಿಕ್ಕೆ ತೋಚದಂತಾದ ಅಂಬರೀಷನ ಮನದಲ್ಲಿಯೇ ತನ್ನ ಆರಾಧ್ಯ ದೇವನಾದ ವಿಷ್ಣು ಪರಮಾತ್ಮನನ್ನ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸತೊಡಗಿದ. ಭಕ್ತ ಪರಾಧೀನ ಎನಿಸಿದ ಶ್ರೀಹರಿಯು ತನ್ನ ಭಕ್ತನ ಮೊರೆಯನ್ನ ಆಲಿಸಿ ಅವನ ರಕ್ಷಣೆಗಾಗಿ ತನ್ನ ಚಕ್ರಕ್ಕೆ ಆಜ್ಞೆ ನೀಡಿದ. ಕೂಡಲೇ ಅದು ಗಿರ್ರನೆ ತಿರುಗುತ್ತಾ ಕೃತ್ಯೆಯ ಕಡೆಗೆ ಧಾವಿಸಿತು. ಅವಳ ಕುತ್ತಿಗೆಯನ್ನ ನೆರೆದಿದ್ದವರ ಸಮ್ಮುಖದಲ್ಲಿಯೇ ನೋಡ ನೋಡುತ್ತಿದ್ದಂತೆಯೇ ಕತ್ತರಿಸಿ ಹಾಕಿತು. ಭೀಕರ ಚೀತ್ಕಾರದೊಂದಿಗೆ ಅವಳ ದೇಹ ಕೆಳಗುರುಳುತ್ತೆ. ಅಷ್ಟಕ್ಕೆ ಚಕ್ರ ಸುಮ್ಮನಾಗಲಿಲ್ಲ, ಎಂದಿನಂತೆ ಗಿರ್ರನೆ ತಿರುಗುತ್ತಾ ದೂರ್ವಾಸ ಮುನಿಯ ಕಡೆಗೆ ಧಾವಿಸಿತು. ಬೆಚ್ಚಿ ಬೆದರಿದ ಮುನಿ ಭಯ ಹಾಗೂ ಗಾಬರಿಯೊಂದಿಗೆ ಓಡಾಡುತ್ತಾ ಬ್ರಹ್ಮನ ಬಳಿಗೆ ಬಂದರು. ಬ್ರಹ್ಮನ ಅಭಯ ದೊರೆಯದೆ ಪರಮೇಶ್ವರನ ಬಳಿಗೆ ಧಾವಿಸಿದರು. ಅಲ್ಲೂ ಏನೂ ರಕ್ಷಣೆ ದೊರೆಯದೆ ವೈಕುಂಠದಲ್ಲಿದ್ದ ವಿಷ್ಣು ಪರಮಾತ್ಮನ ಬಳಿಗೆ ಏದುಸಿರು ಬಿಡುತ್ತಾ ಬಂದರು. ಪರಮಾತ್ಮನ ಪಾದಾರವಿಂದಗಳ ಮೇಲೆ ಅಡ್ಡಬಿದ್ದು ತ್ರಾಹಿ ತ್ರಾಹಿ ಅಂದರೆ ಕಾಪಾಡಿ ಕಾಪಾಡಿ ಅನ್ನುತ್ತಾ ಆಲಾಪಿಸಿಕೊಳ್ತಾರೆ. ಶ್ರೀಹರಿಯಾದ ವಿಷ್ಣು ಮುನಿಯನ್ನ ಸಮಾಧಾನ ಪಡಿಸುತ್ತಾ ಏನೂ ತಿಳಿಯದವನಂತೆ ನಟಿಸುತ್ತಾ ಹೇಳಿದ. ಭಕ್ತ ಪರಾಧೀನ ನಾನು. ನನ್ನ ಭಕ್ತನಿಗೆ ತೊಂದರೆ ಸಂಭವಿಸಿದಾಗ ರಕ್ಷಣೆಯ ಭಾರ ಮಾತ್ರ ನನ್ನದು. ಈಗ ನೀನು ಎಸಗಿರುವ ಮಹಾಪಾರಾಧಕ್ಕಾಗಿ ಅಂಬರೀಷನ ಬಳಿಗೆ ತೆರಳು, ಆತನಲ್ಲಿ ಕ್ಷಮೆಯಾಚಿಸು ಎನ್ನುತ್ತಿದ್ದಂತೆ ದೂರದಲ್ಲಿ ಚಕ್ರ ಗಿರ್ರನೆ ತಿರುಗುತ್ತಾ ಬರುತ್ತಿರುವುದು ಗೋಚರಿಸುತ್ತೆ. ಸತ್ಯನೋ ಕೆಟ್ಟೆನೋ ಎಂದು ಕೂಗಾಡುತ್ತಾ ಹಾವಿನ ಹೆಜ್ಜೆಯೊಂದಿಗೆ ದೂರ್ವಾಸ ಮುನಿ ಅಂಬರೀಷ ಮಹಾರಾಜನ ಬಳಿಗೆ ಧಾವಿಸಿ ಬಂದರು. ಅವನ ಪಾದಗಳ ಮೇಲೆ ಬಿದ್ದು ರುಳಾಡುತ್ತಾ ಎದ್ದು ನಿಂತರು. ರಕ್ಷಣೆಗಾಗಿ ಗೋಗರಿತಾರೆ. ಶರಣಾಗತರನ್ನ ರಕ್ಷಿಸುವುದು ರಾಜಧರ್ಮ ತಾನೆ ರಾಜ ಎಂದು ವಿನಮ್ರವಾಗಿ ಬೇಡಿಕೊಳ್ತಾರೆ.
ಕೂಡಲೇ ದುರ್ವಾಸ ಮುನಿಯನ್ನ ತಮ್ಮ ಬೆನ್ನ ಹಿಂದೆ ನಿಲ್ಲಿಸಿಕೊಂಡು ಸ್ವತಃ ರಭಸದಿಂದ ತಿರುಗುವ ಶಬ್ದದೊಂದಿಗೆ ಬರುತ್ತಿದ್ದ ಚಕ್ರದ ಎದುರು ಕೈ ಜೋಡಿಸಿಕೊಂಡು ಶಿರವಿಡುತ್ತಾರೆ. ಆ ಕೂಡಲೇ ಅರೆಕ್ಷಣದಲ್ಲೇ ವಿಷ್ಣು ಬಳಿಗೆ ಹಿಂದಿರುಗುತ್ತೆ. ಈಗ ದುರ್ವಾಸರಿಗೆ ವಿಷ್ಣು ಭಕ್ತನ ಮಹಿಮೆಯ ಅರಿವಾಯಿತು. ನೆಮ್ಮದಿಯ ಉಸಿರು ಬಿಡುತ್ತಾ ಪ್ರಾಣ ಭಯದಿಂದ ಪಾರಾದವನಂತೆ ಅಂಬರೀಷ ಮಹಾರಾಜನ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತಾ ಮುಖದಲ್ಲಿ ಮೂಡಿದ್ದ ಬೆವರು ಹನಿಗಳನ್ನು ಒರೆಸಿಕೊಂಡರು. ತಮ್ಮ ಅವಿವೇಕದ ನಡವಳಿಕೆಗಾಗಿ ನಾಚುತ್ತಾ ಅಂಬರೀಷ ರಾಜನ ಆತಿಥ್ಯವನ್ನ ಪ್ರೀತ್ಯಾದರಗಳೊಂದಿಗೆ ಸ್ವೀಕರಿಸಿ ರಾಜನನ್ನ ಮನಸಾರೆ ಹಾರೈಸುತ್ತಾ ತಮ್ಮ ದಾರಿಯನ್ನ ಹಿಡಿತಾರೆ. ಹೀಗೆ ಇಂತಹ ಮಹಾನೀಯರ ಬದುಕೆ ನಮ್ಮ ಇಂದಿನ ಸಮಾಜಕ್ಕೆ ಸ್ಫೂರ್ತಿ. ಈ ಮಹಾನೀಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.